ಮಂಜುಳಗಾನ ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೇ ಮಂಜುಳಗಾನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದ ಅಶ್ವಥ್ ನಾರಾಯಣ ಶಾಸ್ತ್ರಿಗಳು ನಾಟಕ ರಂಗದಲ್ಲಿ ತಾವು ವಹಿಸಿದ ಪಾತ್ರವೊಂದರಿಂದ ಸೋರಟ್ ಅಶ್ವಥ್ ಎಂದೇ ಖ್ಯಾತನಾಮರಾದರು. ಗಂಗಾಧರರಾಯರ ಕಂಪನಿಯಿಂದ ಆರಂಭಗೊಂಡ ಸೋರಟ್ ಅಶ್ವಥ್ ಅವರ ಕಲಾಸೇವೆ ನಂತರ ಚಿತ್ರರಂಗವನ್ನು ಪ್ರವೇಶಿಸಿತು. ನಿರ್ಮಾಪಕರಾಗಿ, ಚಿತ್ರಕಥೆ ಸಂಭಾಷಣಾಕಾರರಾಗಿ, ಚಿತ್ರಗೀತ ರಚನಾಕಾರರಾಗಿ ಅವರು ಕ್ರಮಿಸಿದ ಹಾದಿ ದೂರ. ಅವರು ರಚಿಸಿರುವ ಗೀತೆಗಳು ಜೀವನದ ಸಾರವನ್ನು ಸರಳವಾಗಿ ಮನಮುಟ್ಟುವಂತೆ ವ್ಯಾಖ್ಯಾನಿಸಿವೆ. ಕಷ್ಟ ನಷ್ಟಗಳನ್ನು ಅನುಭವಿಸಿ ಮಾಗಿದ ಈ ಹಿರಿಯ ಚಿತ್ರ ಸಾಹಿತಿ ನಮಗೆ ಉಳಿಸಿರುವ ಸಾಹಿತ್ಯ ಕುಸುಮಗಳನ್ನು ಆಘ್ರಾಣಿಸುವ ಪ್ರಯತ್ನದ ಈ ಕಾರ್ಯಕ್ರಮ ಶ್ರೀ ಸೋರಟ್ ಅಶ್ವಥ್ ಅವರ ಸುಮಧುರ ಸ್ಮೃತಿಗೆ ಸಮರ್ಪಿತವಾಗಿದೆ. ನಮಸ್ಕಾರ. ನಮ್ಮ ಇಂದಿನ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಪ್ತ ಸ್ವರದ ಏರಿಳಿತ ಸಂಗೀತ ಕೇಳಿಗಿದರೆ ಮನಸ್ಸಿಗದು ಸಂತೋಷ. ಸಪ್ತ ಸ್ವರದ ಏರಿಳಿತ ಕೇಳಿದರೆ ಮರೆಯುವೆವು ಜೀವನದ ಏರಿಳಿತ. ಹೌದು ಸ್ನೇಹಿತರೆ, ಜೀವನದ ಏರಿಳಿತದಲ್ಲಿರುವ ಕಷ್ಟ ಸಂಕಷ್ಟಗಳನ್ನು ಕೆಲವು ಗಂಟೆಗಳ ಕಾಲ ಮರೆತು ಗೀತ ಗಾಯನದ ಹಬ್ಬವನ್ನು ಆಚರಿಸಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಚಿತ್ರಗೀತೆಗಳ ಗಾಯನ ಮತ್ತು ನೃತ್ಯ ರೂಪಕಗಳ ಈ ಕಾರ್ಯಕ್ರಮ ಒಂದು ಮುತ್ತಿನ ಹಾರದಂತೆ, ಪುಷ್ಪದ ಗುಚ್ಛದಂತೆ. ಅಂತಹ ಮುತ್ತಿನ ಹಾರದಲ್ಲಿ ಮೊದಲ ಮುತ್ತು ಹಾಗೂ ಮೊದಲ ಪುಷ್ಪ ಇದೋ ನಿಮಗಾಗಿ. ಅದೇ ಈ ಕಾರ್ಯಕ್ರಮದ ಶೀರ್ಷಿಕಾ ಗೀತೆ. ಹೃದಯ ತಣಿಸುವ ಹೊಸ ತಾಣ ಮಧುರ ಮಧುರವಿ ಮಂಜುಳಗಾನ ಹೃದಯ ತಣಿಸುವ ಹೊಸ ತಾಣ ಮಧುರ ಮಧುರವಿ ಮಂಜುಳಗಾನ ಸಂಭ್ರಮ ಸ್ವರ ಬೆರೆತಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಸಂಧಿಸಿ ಕಾದಿದೆ ಸುಮ ಬಾಣ
ತುಂಬಿಯ ನೋಟದ ಕಾತರ ಕಂಡು ತುಂಬಿಯ ನೋಟದ ಕಾತರ ಕಂಡು ಅಂಬರ ನೀಡಿದೆ ಮಧುಪಾನ ಮಧುರ ಮಧುರವಿ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳ ಗಾನ ಚಲುವೆ ಕಲೆ ನಿಲಯ ನವ ಋತುವೆ ಮೋಹಮಯ ಕಾಣುವ ಚಲುವೆ ಕಲೆ ನಿಲಯ ಪಾವನ ಭಾಗದ ಪ್ರೇಮಾದರವೆ ಜೀವನ ಯೋಗದ ಸುದಿನ ಮಧುರ ಮಧುರವಿ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳ ಗಾನ ತತ್ವ ರಸಾನುಭವ ಸ್ಮರಣಾಂಜಲಿ ಚಂದನೋತ್ಸವ ಕನ್ನಡವೇ ಸತ್ಯ ಕ್ರಿಸ್ತ ನಮನ ಹೀಗೆ ಹಲವಾರು ಕಾರ್ಯಕ್ರಮಗಳಿಂದ ಜನಮನ್ನಣೆಯನ್ನು ಪಡೆದು ತುಮಕೂರು ಚಿತ್ರದುರ್ಗ ಮೈಸೂರು ಸೇರಿದಂತೆ ಸುಮಾರು 13 ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ರಾಜ್ ವಿಶೇಷ, ಕುರಾಸಿ ವಿಶೇಷ, ಪುಟ್ಟಣ್ಣ ಕಣಗಾಲ್ ವಿಶೇಷ, ಡಾಕ್ಟರ್ ವಿಷ್ಣುವರ್ಧನ್ ವಿಶೇಷಗಳಂತಹ ಚಿತ್ರರಂಗದ ಕಲಾವಿದರ, ಸಾಹಿತಿಗಳ ಹಾಗೂ ವಿಶಿಷ್ಟ ಸಾಧನೆಗೈದ ಬೆಳಕಿನ ಬಿಂಬಗಳನ್ನು ನೆನಪಿಸುತ್ತಾ ಪರಿಚಯಿಸುತ್ತಾ ಬಂದಿದ್ದೇವೆ. ನೀವೆಲ್ಲ ಅದನ್ನು ಆಸ್ವಾದಿಸಿದ್ದೀರಿ, ಮೆಚ್ಚಿದ್ದೀರಿ, ಕೊಂಡಾಡಿದ್ದೀರಿ. ಇಲ್ಲಿ GSS ಅವರ ಒಂದು ಮಾತು ಹೇಳಲೇಬೇಕು. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಳೆ ಸುರಿದೀತು ಹೇಗೆ, ಹಾಗೆಯೇ ಪ್ರೀತಿ ಇಲ್ಲದ ಮೇಲೆ ಈ ಸಭಾಂಗಣ ತುಂಬೀತು ಹೇಗೆ. ಹೌದು ಆತ್ಮೀಯರೇ, ನೀವು ನಮ್ಮ ಚಂದನ ವಾಹಿನಿಯ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಈ ಸಭಾಂಗಣವೇ ಸಾಕ್ಷಿ. ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಮನೆಯಲ್ಲಿಯೇ ಕುಳಿತು ಈ ಕಾರ್ಯಕ್ರಮದ ಸವಿಯನ್ನು ಸವಿಯುತ್ತಿರುವ ಎಲ್ಲ ಅಭಿಮಾನಿ ದೇವರುಗಳು ನಮಗೆ ಪ್ರೀತಿಪಾತ್ರರು. ಅಂತಹ ಪ್ರೀತಿ ವಿಶ್ವಾಸ ಇನ್ನಷ್ಟು ಗಟ್ಟಿಗೊಳಿಸಲು ನಾವು ನಿಮಗೆ ಇಂತಹ ನೂರಾರು ಸಾವಿರಾರು ಕಾರ್ಯಕ್ರಮ ಕೊಡುವ ಆಸೆ ನಮ್ಮದು. ಈ ದಿನ ನಾವು ಹಮ್ಮಿಕೊಂಡಿರುವುದು ಸಾಹಿತಿ, ನಟ, ನಿರ್ಮಾಪಕರಾದ ದಿವಂಗತ ಸೋರಟ್ ಅಶ್ವಥ್ ವಿಶೇಷ. ಈ ವಿಶೇಷ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ಈ ಎಲ್ಲ ಗಣ್ಯರನ್ನು ದೂರದರ್ಶನದ ಹಿರಿಯ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿಯವರು ವೇದಿಕೆಗೆ ಕರೆತರಬೇಕು. ವೇದಿಕೆಯಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ನಾಂದಿ ಹಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರಿಗೆ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ವಿಶೇಷ ಆಹ್ವಾನಿತರು ಶ್ರೀಮತಿ ಹರಿಣಿ, ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ಅವರ ಶ್ರೀಮತಿಯವರು, ಶ್ರೀಯುತ ಎಸ್ ಶ್ಯಾಮ್ಪ್ರಸಾದ್ರವರು ಹಾಗೂ ದಿವಂಗತ ಸೋರಟ್ ಅಶ್ವಥ್ರವರ ಪುತ್ರಿಯರಾದ ಗಾಯತ್ರಿ, ಜ್ಯೋತಿ, ಗೀತಾ ಹಾಗೂ ಛಾಯಾ. ನೀ ತೋರು ದಯಾ ಭಾವ ಗುರಿ ಕಾಣದಿ ದೇವ ನೆರವಾಗಿಲು ದೇವ. ನದಿ ಕೊಳ್ಳಗಳು ಎಷ್ಟೇ ಆಳವಿದ್ದರೂ, ನೀರಿನ ಸ್ಥಿತಿ ಏನೇ ಆಗಿದ್ದರೂ, ನೈದಿಲೆಯ ಒಂದೇ ಗುರಿ ನೀರಿನಿಂದ ಹೊರಬಂದು ಅರಳಿ ನಿಂತು ಸುತ್ತಲೂ ಸೊಬಗು ಸೂಸುವುದು. ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ನೈದಿಲೆ ತನ್ನ ಗುರಿ ಸಾಧಿಸುವುದು. ಅಂತೆಯೇ ಸಾಕಷ್ಟು ವೈಭವೀಕರಣದ ಕಾರ್ಯಕ್ರಮಗಳಿಂದ ಆರ್ಭಟಿಸುತ್ತಿರುವ ಖಾಸಗಿ ವಾಹಿನಿಗಳ ಮಧ್ಯದಲ್ಲಿ ತನ್ನ ಚಂದದ ಚೆಲುವನ್ನು ಸೂಸುತ್ತಿರುವ ಒಂದು ಏಕೈಕ ವಾಹಿನಿ ಚಂದನ ವಾಹಿನಿ. ಅಬ್ಬರ ಆಡಂಬರದ ಸೋಂಕಿಲ್ಲದೆ
ಸರಳ, ಸುಂದರ, ಅರ್ಥಪೂರ್ಣ ಎನಿಸಿರುವ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಾ ಜನಮಾನಸದ ಮನವನ್ನು ಗೆದ್ದಿರುವ ಚಂದನ ವಾಹಿನಿಯ ರೂವಾರಿ ದೂರದರ್ಶನದ ಹಿರಿಯ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿಯವರು. ಅವರಿಂದ ಈಗ ಪ್ರಾಸ್ತಾವಿಕ ನುಡಿಗಳು. ಆತ್ಮೀಯರೇ, ಮಮತೆ ಬಾಳ ಸಾಗರದ ನೌಕೆ, ಕುಣಿಕೆ ಬಾಂಧವ್ಯ ಅದಕ್ಕೆ, ಇದೇ ನಿಜ ದೈವಲೀಲೆ. ನಮ್ಮ ಮಮತೆಯ ಕರೆಗೆ ಓಗೊಟ್ಟು ಬಾಂಧವ್ಯ ಬೆಸೆಯಲು ಬೆಳೆಸಲು ಆಗಮಿಸಿರುವ ಎಲ್ಲ ಅಭಿಮಾನಿ ಜನಕ್ಕೆ ಆದರದ ಸ್ವಾಗತ. ಚಂದನ ವಾಹಿನಿಯ ಮಧುರ ಮಧುರವಿ ಮಂಜುಳಗಾನ ದಿನದಿಂದ ದಿನಕ್ಕೆ, ಆವೃತ್ತಿಯಿಂದ ಆವೃತ್ತಿಗೆ ಹೊಸ ಹೊಸ ವಿಶೇಷಗಳೊಡನೆ ಸಿಂಗರಿಸಲ್ಪಟ್ಟು ಜನಪ್ರೀತಿಯ ತುಟ್ಟ ತುದಿಯನ್ನು ಏರಿದೆ. ನಮ್ಮಲ್ಲಿಗೆ ಬನ್ನಿ, ನಮ್ಮಲ್ಲಿಗೆ ಬನ್ನಿ ಎನ್ನುವ ಪ್ರೀತಿಯ ಒತ್ತಾಯದ ಆಹ್ವಾನಗಳು ಕರ್ನಾಟಕದ ಮೂಲೆ ಮೂಲೆಗಳಿಂದ ನಮಗೆ ಬಂದಿವೆ. ಹಾಗೆಯೇ ದೂರದ ದೆಹಲಿ, ಕೊಚ್ಚಿ, ಭುವನೇಶ್ವರ, ಪಾಟ್ನಾದಂತಹ ಊರುಗಳಿಂದಲೂ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ಆಹ್ವಾನಿಸ್ತಾ ಇದ್ದಾರೆ. ಈ ರೀತಿಯ ಅಭಿಮಾನದ ಮಹಾಪುರ ನಮ್ಮನ್ನು ಮತ್ತಷ್ಟು ಹುರುಪಿನಿಂದ ಮಧುರ ಮಧುರವಿ ಮಂಜುಳ ಗಾನದಲ್ಲಿ ತೊಡಗಿಸಿದೆ ಎಂದು ಹೇಳುತ್ತಾ, ಸೋರಟ್ ಅಶ್ವಥ್ ಅವರ ವಿಶೇಷ ಈ ಮಧುರ ಮಧುರ ಮಂಜುಳ ಗಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನು, ಆಹ್ವಾನಿತರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಆತ್ಮೀಯರೇ, ಪ್ರೇಮಲೀಲಾ ನಾಟಕದಲ್ಲಿ ಸೋರಟ್ ಸೋಮನಾಥನಾಗಿ ಪಾತ್ರವನ್ನು ನಿರ್ವಹಿಸಿದಂತಹ, ಜನ ಮೆಚ್ಚುಗೆಯನ್ನು ಗಳಿಸಿದಂತಹ ಸೋರಟ್ ಅಶ್ವಥ್ ಅವರ ನಿಜವಾದ ಹೆಸರು ಅಶ್ವಥ್ ನಾರಾಯಣ ಶಾಸ್ತ್ರಿಗಳು. ತಮ್ಮ 14ನೆಯ ವಯಸ್ಸಿನಲ್ಲೇ ನಾಟಕ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿ ಟೈಗರ್ ವರದಾಚಾರ್ಯರು, ಮೊಹಮ್ಮದ್ ಪೀರ್ ಸಾಹೇಬರು, ಗಂಗಾಧರರಾಯರಂತಹ ದಿಗ್ಗಜರ ಸಮಕಾಲೀನರಾಗಿ ನೂರಾರು ನಾಟಕಗಳಲ್ಲಿ ಅಭಿನಯಿಸಿದ ರಂಗಕರ್ಮಿ ಸೋರಟ್ ಅಶ್ವಥ್. ಸ್ವಂತ ನಾಟಕ ಕಂಪನಿಯನ್ನು ನಡೆಸಿ ಸಾಲದ ಹೊರೆ ಹೊತ್ತು ಚಿತ್ರರಂಗವನ್ನು ಪ್ರವೇಶಿಸಿ 100ಕ್ಕೂ ಹೆಚ್ಚು ಕತೆ ಸಂಭಾಷಣೆ, 300ಕ್ಕೂ ಹೆಚ್ಚು ಗೀತೆಗಳನ್ನು ರಚಿಸಿದವರು ಸೋರಟ್ ಅಶ್ವಥ್ ಅವರು. ನಿರ್ಮಾಪಕರಾಗಿ, ನಟರಾಗಿ, ಸಂಭಾಷಣಕಾರರಾಗಿ, ಗೀತ ರಚನಾಕಾರರಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಸೋರಟ್ ಅಶ್ವಥ್ ಅವರಿಗೆ ಚಿತ್ರರಂಗದಿಂದ ಮರಳಿ ಸಿಕ್ಕಿದ್ದು ಏನೂ ಇಲ್ಲ ಎಂದೇ ಹೇಳಬಹುದು. ಅವರೇ ಮಿಸ್ ಬೆಂಗಳೂರು ಚಿತ್ರದಲ್ಲಿ ಬರೆದಂತೆ, ಹಾಲಂತ ಈ ಮನಕ್ಕೆ ನೋವೇ ಕಾಣಿಕೆ. ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯೊಂದನ್ನು ಹೊರತು ಮತ್ತೇನನ್ನೂ ಕಾಣದಂತಹ ತ್ಯಾಗಜೀವಿ ಸೋರಟ್ ಅಶ್ವಥ್ ಅವರು. ಅವರು ನಮ್ಮೊಡನೆ ಇರದಿದ್ದರೂ ಪ್ರತಿ ದೀಪಾವಳಿಯಂದು ಎಲ್ಲ ವಾಹಿನಿಗಳಲ್ಲಿ ಪ್ರಸಾರವಾಗುವ ನಾಡಿ ನಂದ ಈ ದೀಪಾವಳಿಯ ಮೂಲಕ ಅವರು ಅಮರರಾಗಿದ್ದಾರೆ, ಅಮರರಾಗಿಯೇ ಇರುತ್ತಾರೆ. ಆತ್ಮೀಯ ವೀಕ್ಷಕರೇ, ಇಂದು ಸೋರಟ್ ಅಶ್ವಥ್ ಅವರ ಪುತ್ರ, ಕಲಾಭಿಮಾನಿ, ಶಿಕ್ಷಕ, ರಂಗಕರ್ಮಿ, ಎಲ್ಲಕ್ಕಿಂತ ಹೆಚ್ಚಾಗಿ ಮುಕ್ತಿನಾಗ ದೇವಾಲಯದ ಸಂಸ್ಥಾಪಕರಾದಂತಹ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರ ಸಹೋದರಿಗಳಾದ ಗಾಯತ್ರಿ, ಜ್ಯೋತಿ, ಗೀತಾ ಹಾಗೂ ಛಾಯಾ ಅವರೊಂದಿಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣತೆಯನ್ನು ತಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಗೌರವದ ಸ್ವಾಗತ. ಪರಿಣಾಮಕಾರಿಯಾಗಿ ಅಭಿನಯದ ಮೂಲಕ ಕನ್ನಡ ನಾಡಿನ ಸಮಸ್ತ ಕಲಾರಸಿಕರ ಹೃದಯವನ್ನು ಗೆದ್ದಂತಹ ಹಿರಿಯ ನಟಿ ಹರಿಣಿಯವರು ನಮ್ಮ ಮಧ್ಯೆ ಇದ್ದಾರೆ.
ನಮ್ಮ ಶೀರ್ಷಿಕೆ ಗೀತೆ ಮಧುರ ಮಧುರ ಮಂಜಳ ಗಾನ. ಆ ಶೀರ್ಷಿಕೆ ಗೀತೆಯಲ್ಲಿ ನಟನೆ ಮಾಡಿದವರೇ ಹರಿಣಿಯವರು. ಹರಿಣಿಯವರಿಗೆ ಆತ್ಮೀಯ ಸ್ವಾಗತ. ಬೆಂಗಳೂರು ಮಿರರ್ ಪತ್ರಿಕೆಯ ಖ್ಯಾತ ಪತ್ರಕರ್ತರು, ಆತ್ಮೀಯ ಮಿತ್ರರೂ ಆದ ಶ್ರೀ ಶ್ಯಾಮ್ ಪ್ರಸಾದ್ ಅವರಿಗೆ ನನ್ನ ಗೌರವದ ಆತ್ಮೀಯ ಹಾಗೆ ಪ್ರೀತಿಯ ಸ್ವಾಗತ. ಮಧುರ ಮಧುರವಿ ಮಂಜುಳ ಗಾನದ ಈ ಆನಂದದ ನಂದನ ಅನುರಾಗದ ಬಂಧನ ಎಂದೆಂದು ಚಿರವಾಗಲಿ. ಚೈತ್ರದ ಕುಸುಮಾಂಜಲಿ ಬ್ರಹ್ಮಾಂಜಲಿ ನಾಟ್ಯ ಕಲಾದೇವಿಗೆ ಪುಷ್ಪಾಂಜಲಿಯನ್ನು ಇದೀಗ ಸೋರಟ್ ಅಶ್ವಥ್ ಅವರ ಹೆಸರಿನಲ್ಲಿ ಅರ್ಪಿಸುತ್ತಿದ್ದೇವೆ. ಆತ್ಮೀಯರೇ, ಒಪ್ಪಿಸಿಕೊಳ್ಳಿ. ನಮಸ್ಕಾರ. ಈಗ ಸಾಂಸ್ಕೃತಿಕ ವೇದಿಕೆಯ ಸಾರಥ್ಯ ಶ್ರೀಯುತ ಸಾರ್ಥವಳ್ಳಿ ನಾರಾಯಣ ಸ್ವಾಮಿಯವರದು. ಆನಂದ ಭೈರವಿ. ಆನಂದ ಭೈರವಿ 1983 ಬಂದಂಥ ಒಂದು ಸಂಪೂರ್ಣವಾಗಿ ನೃತ್ಯಕ್ಕೆ ಸಂಬಂಧಪಟ್ಟ ಒಂದು ಕನ್ನಡ ಚಿತ್ರ. ಇದರಲ್ಲಿ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಏಕಕಾಲದಲ್ಲಿ ಇದು ತಯಾರಾಗಿದ್ದರಿಂದ ಸ್ವಲ್ಪ ತೆಲುಗು ಮಿಶ್ರಿತ ಕನ್ನಡವಾಗಿದೆ. ಇದರಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಅವರು ಕೂಡ ಅವರೇ ಅದರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದಾರೆ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಂಥವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸೋರಟ್ ಅಶ್ವಥ್ ಅವರು. ಸಂಗೀತ ರಮೇಶ್ ನಾಯ್ಡು ಅವರದ್ದು, ನಿರ್ದೇಶನ ಜಂದ್ಯಾಲ. ಈ ಚಿತ್ರ ದ್ವಾರಕೀಶ್ ಅವರ ನಿರ್ಮಾಣದ್ದು. ಈ ಚಿತ್ರದಲ್ಲಿ ಒಂದು ಹಾಡನ್ನು ಬರೆದಿದ್ದಾರೆ ಶಾಸ್ತ್ರಿಗಳು, ಬ್ರಹ್ಮಾಂಜಲಿ ಅಂತಕ್ಕಂಥದ್ದು. ಇದರಲ್ಲಿ ಗುರುಗಳಿಗೆ, ದೇವರಿಗೆ ಮತ್ತು ಪ್ರೇಕ್ಷಕರಿಗಲ್ಲದೆ ಸಮಸ್ತ ಕನ್ನಡಿಗರಿಗೆ ನಾನು ಈ ಚಿತ್ರವನ್ನು ಅರ್ಪಿಸುತ್ತಿದ್ದೇನೆ ಅನ್ನೋ ಒಂದು ಭಾವನೆಯ ಒಂದು ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅದೇ ಹಾಡಿಗೆ ಈಗ ನೃತ್ಯ ಸಂಯೋಜನೆ ವೀಣಾಮೂರ್ತಿ ವಿಜಯ್ ಅವರದ್ದು. ಅವರ ಸಂಯೋಜನೆಯಲ್ಲಿ ವೇದಿಕೆಗೆ ಬಂದಿದ್ದಾರೆ ಸುಹಾಸಿನಿ ಶೆಟ್ಟಿ, ಭವ್ಯ ಬಿ ಸಿ ಮತ್ತು ಸೂರ್ಯ ಎನ್ ರಾವ್. ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ ಬ್ರಹ್ಮಾಂಜಲಿ ಭಕ್ತಾಂಜಲಿ ಸಿದ್ಧ ಯೋಗೇಂದ್ರ ಸತ್ ಕವಿಗೆ ಭಕ್ತಾಂಜಲಿ ಸಿದ್ಧ ಯೋಗೇಂದ್ರ ಸತ್ ಕವಿಗೆ ನೃತ್ಯಾಂಜಲಿ ನಾಟ್ಯ ಕೋವಿದವರರಿಗೆ ನೃತ್ಯಾಂಜಲಿ ನಾಟ್ಯ ಕೋವಿದವರರಿಗೆ ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರತೆಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ ಬ್ರಹ್ಮಾಂಜಲಿ ಶುಭವು ಶುಭವು ಸಾಹಿತ್ಯ ಪ್ರಿಯರಿಗೆ ಶುಭವು ಶುಭವು ಸಂಗೀತ ವಿದರಿಗೆ ಶುಭವು ಶುಭವು ನಾಟ್ಯಾವಲೋಕರಿಗೆ ತದ್ಧಿತ್ತ ಜನು ತಗ ಧಿತ್ತ ಜನು ತಧಿಂಗಿಣ ತೊಂತ ಧಿಂಗಿಣ ತೊಂತ ಧಿಂಗಿಣ ತೊಂತ ಶುಭವು ಶುಭವು ಸಿರಿ ಕನ್ನಡಿಗರಿಗೆ ಶುಭವು ಶುಭವು ನಾಟ್ಯಾವಲೋಕರಿಗೆ ಶುಭವು ಶುಭವು ಸಿರಿ ಕನ್ನಡಿಗರಿಗೆ ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರತೆಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ ಬ್ರಹ್ಮಾಂಜಲಿ. ನಮ್ಮ ಹಿಂದಿನ ಎಲ್ಲ ಚಿತ್ರಗಳಲ್ಲೂ, ಅದು ಯಾವುದೇ ಭಾಷೆಯಾಗಿರಬಹುದು, ಒಂದು ಸಂದೇಶ ಇರ್ತಿತ್ತು, ಒಂದು ಧ್ಯೇಯ ಇರ್ತಿತ್ತು, ಜನಗಳಿಗೆ ಒಂದು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅಂತನ್ನು ಚಿತ್ರಗಳ ಮೂಲಕನೇ ತಿಳಿಸ್ತಾ ಇದ್ದೆ. ಇಲ್ಲಿ ನಾವೀಗ ನಂದಾದೀಪ ಚಿತ್ರವನ್ನು ತೆಗೆದುಕೊಂಡಿದ್ದೀವಿ. ನಂದಾದೀಪದ ನಿರ್ಮಾಪಕಿ, ಆ್ಯಕ್ಚುಲಿ ಅದರ ನಿರ್ಮಾಪಕರು ವಾದಿರಾಜ್ ಮತ್ತು ಜವಹರ್ ಅವರು, ಹರಿಣಿ ಅವರ ಸಹೋದರರು. ಹರಿಣಿ ಅವರು ಕೂಡ ಇವತ್ತು ನಮ್ಮ ಮುಂದೆ ಉಪಸ್ಥಿತರಾಗಿದ್ದಾರೆ. ಈ ನಂದಾದೀಪ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ 1963 ತೆರೆಗೆ ಬರುತ್ತೆ. ಇದರಲ್ಲಿ ಸೋರಟ್ ಅಶ್ವಥ್ ಅವರು ಹರಿಣಿಯವರ ತಂದೆಯವರ ಪಾತ್ರವನ್ನು ವಹಿಸಿದ್ದಾರೆ. ಈ ಚಿತ್ರದ ನಾಯಕ ಒಬ್ಬ ಕವಿ ಆತ.
ಕನ್ನಡದ ಕವಿ, ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ಒಂದು ಕನಸನ್ನು ಕಂಡಿರ್ತಾನೆ. ಆ ಕನಸಿನ ಒಂದು ಹಾಡನ್ನು ಸೊರಟ ಶೋತವರು ಬರೆದಿದ್ದಾರೆ. ಈ ಹಾಡನ್ನು ಭಾರತದ ರಾಷ್ಟ್ರಾಧ್ಯಕ್ಷರಾದಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಬಹಳವಾಗಿ ಮೆಚ್ಚಿಕೊಂಡಂತಹ ಒಂದು ಹಾಡಿದು, ಕನಸೊಂದ ಕಂಡೆ ಕನ್ನಡ ಮಾತೆ. ನೀವು ನಂದಾದೀಪ ಚಿತ್ರವನ್ನು ಯಾವುದಾದ್ರು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂದರೆ ನೀವು ನಿಧಾನಕ್ಕೆ ಹೋದರೆ ನಿಮಗೆ ಹಾಡು ಖಂಡಿತ ಸಿಗೋಲ್ಲ. ಹೆಸರು ತೋರಿಸಿ ಆದ ತಕ್ಷಣ ಜಯಶ್ರೀಯವರು ಹರಿಣಿಯವರು ಹೇಳ್ತಾರೆ, ಗೌರಿ ಎಲ್ಲಮ್ಮ ನಮ್ಮ ಶಂಕರು ಬರೆದಿರೋ ಒಂದು ಹಾಡು ಹೇಳು ಅಂತ. ಆವಾಗ ಹರಿಣಿಯವರು ಸ್ವಲ್ಪ ನಾಚ್ಕೋತಾರೆ ಆವಾಗ ಹಾಡು ಹೇಳಲಿಕ್ಕೆ. ಮತ್ತೆ ಹೇಳ್ತಾರೆ ಜಯಶ್ರೀಯವರು, ಇಲ್ಲಮ್ಮ ಹಾಡು ಅಂತ. ಆವಾಗ ಬರ್ತಕ್ಕಂಥ ಹಾಡು ಕನಸೊಂದ ಕಂಡೆ ಕನ್ನಡ ಮಾತೆ. ಅದೇ ಗೀತೆಯೊಂದಿಗೆ ಈಗ ವೇದಿಕೆಗೆ ಬಂದಿದ್ದಾರೆ ಜ್ಯೋತಿ ರವಿಪ್ರಕಾಶ್ ಅವರು. ಸಂಗೀತ ಎಂ ವೆಂಕಟರಾಜು, ಮೂಲ ಚಿತ್ರದಲ್ಲಿ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೀಮತಿ ಎಸ್ ಜಾನಕಿ ಅವರು. ಕೀರ್ತಿ ಕಾಂತಿ ಮೆರೆದಂತೆ ಕನಸುಂದ ಕಂಡೆ ಕನ್ನಡ ಮಾತೆ, ಚಂದದಾದೆ ಗುಲ ಅದರಲಿ ನಿಂದಿ ನೀ ನಗುತ್ತಲಿ, ಚಂದದಾದೆ ಗುಲ ಅದರಲಿ ನಿಂದಿ ಮಂಜುಳ ಗಾನ ಮಧುರ ಮಧುರವೇ.